ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು ಘಟಕ 13 ಸಂಖ್ಯಾಶಾಸ್ತ್ರದಲ್ಲಿ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾವು ಒಂದು ಅತ್ಯಂತ ಫನ್ ವೇನಲ್ಲಿ ಕಲಿಯೋಣ. ಅದು ಕೂಡ ಸೂತ್ರವನ್ನು ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಇದರಲ್ಲಿ ಒಂದು ಟ್ರಿಕ್ ಇದೆ. ಸೊ ಅತ್ಯಂತ ಸುಲಭವಾಗಿ ಮತ್ತು ತಮಾಷೆಯಾಗಿ ಈ ಲೆಕ್ಕ ಮಾಡುವ ವಿಧಾನವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಇದು 3 ಅಂಕಕ್ಕೆ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಅತ್ಯಂತ ಮುಖ್ಯವಾಗಿ ಬರಬಹುದಾದಂತಹ ಪ್ರಶ್ನೆಯಾಗಿದೆ. ಯಾಕೆಂದರೆ 3 ಅಂಕಗಳಿಗೆ ಇದೊಂದು ಪರ್ಫೆಕ್ಟ್ ಡಿಸೈನ್ ಮಾಡಿರುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ದರಿಂದ ಈ ಪ್ರಶ್ನೆಯನ್ನು ಅತ್ಯಂತ ಸುಲಭವಾಗಿ ಹೇಗೆ ಬಿಡಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ. ಬನ್ನಿ, ಹಾಗಾದರೆ ಬಹುಲಕವನ್ನು ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಉದಾಹರಣೆಯನ್ನು ತಗೊಂಡಿದ್ದೀನಿ. ಒಬ್ಬ ಕ್ರಿಕೆಟಿಗ ಅವರು ಆಡಿರುವಂತಹ ಆಟಗಳಲ್ಲಿ ತೆಗೆದಿರುವಂಥ ವಿಕೆಟ್ಗಳ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಪಂದ್ಯಗಳ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಅವರು ಆಡಿರುವಂತಹ ತೆಗೆದಿರುವಂಥ ವಿಕೆಟ್ಗಳು, ಇಲ್ಲಿ ಪಂದ್ಯಗಳು. ಸೊ ವಿಕೆಟ್ಗಳನ್ನು ನಾವು ದತ್ತಾಂಶ ಅಂತ ಕರಿತೀವಿ. ಇಲ್ಲಿ ನಮಗೆ ಕೊಟ್ಟಿರುವಂತಹ ದತ್ತಾಂಶ ಅವರ್ಗೀಕೃತ ದತ್ತಾಂಶ ಇದೆ, ಇಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ದತ್ತಾಂಶ, ಇಲ್ಲಿ ಬಲಗಡೆ ಕೊಟ್ಟಿರುವಂಥದ್ದು ಆವೃತ್ತಿ. ಓಕೆ, ಈ ದತ್ತಾಂಶ ಮತ್ತು ಆವೃತ್ತಿಯನ್ನು ಈಗಾಗಲೇ ನಾವು ಕಲ್ತಿದ್ದೀವಿ. ಬಟ್ ಹೊಸ ಪದ ಅಂದ್ರೇ ನಮಗೆ ಬಹುಲಕ. ಬಹುಲಕವನ್ನು ನಾವು ಅಕ್ಷರಶಃ ಸ್ವಲ್ಪ ಬಿಡಿಸಿ ನೋಡಿದ್ರೆ ಬಹು ಅಂದರೆ ಹೆಚ್ಚು ಅಂತ ಅರ್ಥ. ಇದರ ಅರ್ಥ ಏನು ಅಂದರೆ ಹೆಚ್ಚು ಆವೃತ್ತಿ ಎಲ್ಲಿರ್ತದೋ ಆ ಆವೃತ್ತಿಗೆ ಅನುಗುಣವಾಗಿರುವಂತಹ ದತ್ತಾಂಶವನ್ನು ನಾವು ಬಹುಲಕ ಅಂತೀವಿ. ಸೊ ವಾಕ್ಯ ಸ್ವಲ್ಪ ಗೊಂದಲ ಉಂಟು ಮಾಡಿದ್ರೂ ಪ್ರಾಕ್ಟಿಕಲಿ ನಾವು ಮಾಡಿ ನೋಡೋಣ. ಈ ಆವೃತ್ತಿಯನ್ನು ನಾವು ಪೂರ್ತಿಯಾಗಿ ಗಮನ ಇಟ್ಟು ನೋಡೋಣ. ಇದರಲ್ಲಿ ದೊಡ್ಡ ಆವೃತ್ತಿ ಯಾವುದು ಅನ್ನೋದನ್ನು ಹುಡುಕಿ. ಖಂಡಿತ ಹೌದು, ಇರೋ ಇದಿಷ್ಟರಲ್ಲಿ ನಾವು ಹುಡುಕಿ ನೋಡಿದ್ರೆ 3 ನಮಗೆ ದೊಡ್ಡ ಆವೃತ್ತಿ ಅನ್ನೋದು ನೇರವಾಗಿ ಗೊತ್ತಾಗುತ್ತೆ. ಸೊ ಈ 3ಕ್ಕೆ ಸಂಬಂಧಿಸಿದಂತಹ ದತ್ತಾಂಶ ಯಾವುದು? 3ಕ್ಕೆ ಸಂಬಂಧಿಸಿದಂತಹ ದತ್ತಾಂಶ 2. ಸೊ ಯಾವ ಆವೃತ್ತಿ ದೊಡ್ಡದಾಗಿರ್ತದೋ ಅದಕ್ಕೆ ಅನುರೂಪವಾದಂತಹ ದತ್ತಾಂಶವನ್ನು ನಾವು ಬಹುಲಕ ಅಂತ ಕರಿತೀವಿ. ಈಗ ಈ 3 ಆನ್ಸರ್ ಬರಿಬೇಕೋ 2 ಆನ್ಸರ್ ಬರಿಬೇಕೋ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆದ್ದರಿಂದ ಈ ಲೆಕ್ಕಕ್ಕೆ ನಾವು ಬಹುಲಕವನ್ನು 2 ಅಂತ ತಗೋಬೇಕು. ಯಾಕೆ 2 ಅಂದರೆ ಹೆಚ್ಚು ಸಲ ರಿಪೀಟ್ ಆಗಿದೆ ಅಂತ. ಅಂದರೆ ವಿಕೆಟ್ಗಳ ಸಂಖ್ಯೆ 2, 3 ಸಲ ತೆಗೆದಿದ್ದಾರೆ ಈ ಕ್ರಿಕೆಟ್ ಆಟಗಾರ. 3 ಸಲ 2 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಆದ್ದರಿಂದ ಈ 2 ನಾವು ಬಹುಲಕ ಅಂತ ಲೆಕ್ಕ ಮಾಡ್ತೀವಿ. ಇದು ಅವರ್ಗೀಕೃತ ದತ್ತಾಂಶಕ್ಕೆ. ಇನ್ನು ವರ್ಗೀಕೃತ ದತ್ತಾಂಶವನ್ನು ಕೊಟ್ಟಾಗೂ ಹಿಂಗೆ ಮಾರ್ಕ್ ಮಾಡಿ ಬರ್ದ್ಬಿಡೋದಿರುತ್ತಾ ಅಂತ ನೀವು ಕೇಳಬಹುದು. ಸೊ ಇಲ್ಲ, ಯಾಕೆ ಅಂದರೆ ನಮಗೆ ಬೇಕಾಗಿರುವಂತಹ ಬಹುಲಕ ಆ ವರ್ಗೀಕೃತ ದತ್ತಾಂಶದ ಒಂದು ವರ್ಗೀಕೃತ ಬೆಲೆಯಲ್ಲಿ ಅಡಗಿ ಕೂತಿರ್ತದೆ. ಅದನ್ನು ತೆಗೆಯೋದಕ್ಕೆ ಒಂದು ಸ್ಪಷ್ಟವಾದಂತಹ ಸೂತ್ರ ಇದೆ. ಆ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಬಹುಲಕವನ್ನು ಕಂಡುಹಿಡಿಯೋಣ. ಇಲ್ಲಿ ಒಂದು ಲೆಕ್ಕವನ್ನು ನೋಡೋಣ. ಒಂದು ವಿದ್ಯಾರ್ಥಿಗಳ ತಂಡವು ಒಂದು ಜನವಸತಿ ಪ್ರದೇಶದ 20 ಕುಟುಂಬಗಳ ಸಮೀಕ್ಷೆ ನಡೆಸಿತು. ಇದರಂತೆ ಒಂದು ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆಯನ್ನು ಈ ಕೆಳಗಿನ ಆವೃತ್ತಿ ಕೋಷ್ಟಕವು ತಿಳಿಸುತ್ತದೆ. ಇಲ್ಲಿ ಆವೃತ್ತಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಸೊ ಈ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಹಿಂದಿನ ಲೆಕ್ಕವನ್ನು ನಾವು ಬರ್ಕೊಂಡು ಮಾಡಿದ್ವಿ. ಬಟ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಆ ಲೆಕ್ಕದಲ್ಲಿ ನಾವು ಅವರ್ಗೀಕೃತ ದತ್ತಾಂಶಗಳನ್ನು ತಗೊಂಡಿದ್ವಿ, ನೇರವಾಗಿ ಒಂದೊಂದೇ ಬೆಲೆಗಳನ್ನು ಒಂದರ ಕೆಳಗೊಂದು ಬರ್ಕೊಂಡು ಹೋಗಿದ್ವಿ. ಬಟ್ ಈ ಲೆಕ್ಕದಲ್ಲಿ ನಮಗೆ ಕೊಟ್ಟಿರುವಂಥ ಮಾಹಿತಿ ವರ್ಗೀಕೃತ ದತ್ತಾಂಶದ್ದಾಗಿದೆ. ನೋಡಿ, 1-3 ಅಂದರೆ ಕುಟುಂಬದ ಗಾತ್ರ, 1-3 ಅಂದರೆ ಒಂದು ಕುಟುಂಬದಲ್ಲಿ 1-3 ಜನ ಇದ್ದಾರೆ. ಒಬ್ಬರಿರ್ಬೋದು, ಇಬ್ಬರಿರ್ಬೋದು, 3 ಜನ ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಇರೋಕ್ಕಾಗಲ್ಲ. ಅಂಥ ಕುಟುಂಬ, ಅಷ್ಟು ಗಾತ್ರ ಇರುವಂತಹ ಕುಟುಂಬಗಳ ಸಂಖ್ಯೆ 7. 3-5, 8 ಈ ರೀತಿ. ಸೊ ಈ ಮಾಹಿತಿಯಲ್ಲಿ ನಾವು ನೇರವಾಗಿ ದೊಡ್ಡ ಆವೃತ್ತಿ ಅಂದರೆ ಈ ಲೆಕ್ಕದಲ್ಲಿ ದೊಡ್ಡ ಆವೃತ್ತಿ 8. ಹಾಗಾದರೆ ನಮ್ಮ ಆನ್ಸರು 3-5 ಅಂತ ಬರೆದು ಬಿಡೋ ಹಾಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಸೂತ್ರ ಇದೆ. ಸೂತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಸೂತ್ರ ಬರ್ಕೊಂಬಿಡೋಣ. ಓಕೆ, ಸೂತ್ರ ಬರಿತಾ ಇದ್ದೀನಿ ಇಲ್ಲಿ. ನಮಗೆ ಕೇಳಿರುವಂಥ ಬೆಲೆ ಬಹುಲಕ ಅಲ್ವಾ. ಸೊ ಬಹುಲಕ ಈಜಿಕೊಳ್ಟು, ಸೂತ್ರವನ್ನು ಮೊದಲು ನೋಡಿಬಿಡಿ. ಸೂತ್ರದಲ್ಲಿ ಎಲ್ ಅನ್ನುವಂಥ ಒಂದು ಪದವನ್ನು ಬಳಸ್ತೀವಿ, ಲೋವರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ. ಕ್ಲಾಸ್, ಯಾವ ಕ್ಲಾಸ್ ಇಂಟರ್ವಲ್ ಅದು ಕೂಡ ಯಾವುದರಲ್ಲಿ ಹೆಚ್ಚಿನ
ಆವೃತ್ತಿ ಇದೆಯೋ ಅದು. ಓಕೆ, ನೆಕ್ಸ್ಟ್ ಬಹುಲಕದ ಸೂತ್ರ, ಎಲ್ ಈಜ್ ಈಕ್ವಲ್ ಟು ಎಲ್ ಪ್ಲಸ್ ಬಹುಲಕ ಈಜ್ ಈಕ್ವಲ್ ಟು ಎಲ್ ಪ್ಲಸ್. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನು ದಯವಿಟ್ಟು ಬಹೈಟ್ ಮಾಡಬೇಡಿ. ಮೇಲೆ ಎಫ್ ಒನ್ ಮೈನಸ್ ಎಫ್ ಜೀರೋ, ಆಮೇಲೆ ಹೇಳ್ತೀನಿ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ. ಮೊದಲು ಬರೆದು ಬಿಡೋಣ, ಎಫ್ ಒನ್ ಮೈನಸ್ ಎಫ್ ಜೀರೋ, ಕೆಳಗಡೆ ಟೂ ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟೂ ಅಂತ. ಸೊ ಇದರ ಜೊತೆಗೆ ನಾವು ಇನ್ನೊಂದು ಬರೀಬೇಕಾಗುತ್ತೆ, ಅದನ್ನು ಎಚ್ ಅಂತಲೂ ಬರೀತಾರೆ, ಸಿ ಅಂತಲೂ ಬರೀತಾರೆ. ಎಚ್ ಅಂದರೆ ಈ ಕುಟುಂಬದ ಗಾತ್ರ ಏನಿದೆಯಲ್ಲ, ಈ ಕುಟುಂಬದ ಗಾತ್ರವನ್ನು ನಾವು ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಲ್ವ. ಈ ಕ್ಲಾಸ್ ಇಂಟರ್ವಲ್ನ ಸೈಜ್ ಒಂದರಿಂದ ಮೂರಿದೆ ಅಂದರೆ ಮೂರರಲ್ಲಿ ಒಂದು ಕಳೆದ್ರೆ ಎರಡಾಯಿತು, ಸೈಜ್ ಎರಡಿದೆ ಅಂತ ಅರ್ಥ. ಸೊ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಸೂತ್ರವನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದಕ್ಕೆ ಐಡಿಯಾ ಮಾಡೋಣ. ಇಲ್ಲಿ ಎಫ್ ಬರೆಯೋದಂತೂ ಕಾಮನ್, ಎಲ್ ಪ್ಲಸ್ ಒಂದು ದೊಡ್ಡ ಬ್ರ್ಯಾಕೆಟ್ ಎಚ್, ಎಲ್ ಎಚ್ ಎಲ್ ಎಚ್ ಜ್ಞಾಪಕ ಇಟ್ಕೊಳ್ಳಿ. ಮಧ್ಯಕ್ಕೆ ಸ್ವಲ್ಪ ಬೆಲೆಗಳನ್ನು ತುಂಬಬೇಕು. ಈ ತುಂಬೋದಕ್ಕೆ ಎಫ್ ಅಂತೂ ಗ್ಯಾರಂಟಿ. ಎಫ್ನ ಕಾಲ ಹತ್ರ ಇರುವಂತಹ ಒಂದು ಸೊನ್ನೆ, ಒಂದು ಸೊನ್ನೆ ಟು ಇವೆಲ್ಲವೂ ನಮಗೆ ಕನ್ಫ್ಯೂಸ್ ಆಗ್ತವೆ. ಸೊ ನೆನ್ಪಿಟ್ಕೊಳ್ಳೋಕೆ ಏನು ಮಾಡೋಣ ಅಂದರೆ, ಮೇಲೆ ಒಂದು ಸೊನ್ನೆ ಅಂದರೆ ಮೇಲೆ ಎಷ್ಟು ಬರೀಬೇಕಾಗುತ್ತೆ, ಹತ್ತು ಬರೀಬೇಕಾಗುತ್ತೆ. ಎಫ್ ಒನ್ ಎಫ್ ಜೀರೋ, ಎಫ್ ಸೇರಿಸಿದ್ರೆ ಎಫ್ ಒನ್ ಎಫ್ ಜೀರೋ ಆಗುತ್ತೆ. ಹಾಗೆ ಜ್ಞಾಪಕ ಇಟ್ಕೋಬೇಕು ಅಂದರೆ ಒಂದು ಜೀರೋ ಅಂದರೆ ಹತ್ತು, ಮೇಲೆ ಹತ್ತು ಜ್ಞಾಪಕ ಇಟ್ಕೊಳ್ಳಿ. ಕೆಳಗಡೆ ಟೂ ಬಿಟ್ಬಿಡಿ, ಟೂ ಜ್ಞಾಪಕ ಇಟ್ಕೊಳ್ಳೋಣ. ಬಟ್ ಇಲ್ಲಿ ಎಲ್ಲಿ ಒಂದು ಬರೀಬೇಕು, ಎಲ್ಲಿ ಜೀರೋ ಬರೀಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಕೆಳಗಡೆ ಒನ್ ನಾಟ್ ಟು ಅಂದರೆ ಎಫ್ ಒನ್ ಎಫ್ ಜೀರೋ ಎಫ್ ಟು ಅಂತ. ಸೊ ಈ ಒನ್ ನಾಟ್ ನಂಬರು ಹತ್ತು ನಂಬರ್ ಏನು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತೀರಾ, ಹತ್ತನ್ನು ಜ್ಞಾಪಕ ಇಟ್ಕೊಳ್ಳೋದು ಈಸಿ. ಹತ್ತು ನೂರು ಸಾವಿರ ಜೊತೆ ನಮ್ಗೆ ಯಾವಾಗಲೂ ಒಂದು ಇಮೋಷನಲ್ ಬೈಂಡ್ ಇದೆ, ಹತ್ತನ್ನು ಜ್ಞಾಪಕ ಇಟ್ಕೋತೀವಿ. ಬಟ್ ಒನ್ ನಾಟ್ ಟು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಇದು ನೆನ್ಪು ಮಾಡ್ಕೊಳ್ಳಿ, ಆ್ಯಂಬ್ಯುಲೆನ್ಸ್ ನಂಬರ್ ಇದು. ಸೊ ಅಪಘಾತಗಳಾದಾಗ ನಾವು ಆ್ಯಂಬ್ಯುಲೆನ್ಸಿಗೆ ಕಾಲ್ ಮಾಡ್ತೀವಲ್ವ, ಆ ಆ್ಯಂಬ್ಯುಲೆನ್ಸ್ ನಂಬರ್ ಇದು ಒನ್ ನಾಟ್ ಟು. ಹೀಗೆ ಜ್ಞಾಪಕ ಇಟ್ಕೊಳ್ಳಿ, ಮೇಲೆ ಹತ್ತು ಕೆಳಗಡೆ ಒನ್ ನಾಟ್ ಟು. ಫುಲ್ ಸೂತ್ರ ಬರೀಬೇಕು ಅಂದರೆ ಎಲ್ ಪ್ಲಸ್ ಬ್ರ್ಯಾಕೆಟ್ ಎಚ್, ಬ್ರ್ಯಾಕೆಟನ್ನು ತುಂಬಬೇಕಲ್ವಾ, ಆ ತುಂಬೋದಕ್ಕೆ ಮೇಲೆ ಹತ್ತು ಕೆಳಗೆ ಒನ್ ನಾಟ್ ಟು ಬರ್ಕೊಳ್ಳ್ರಿ, ಎಲ್ಲದ್ರ ಜೊತೆ ಎಫ್ ಸೇರಿಸ್ಬಿಡ್ರಿ. ಎಫ್ ಒನ್ ಎಫ್ ಜೀರೋ ಮೈನಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಎಫ್ ಟು ಮೈನಸ್ ಎಫ್ ಟು ಹಿಂದ್ಗಡೆ ಎರಡು. ಈ ಎರಡು ಎಫ್ ಒನಿಗೆ ಮಾತ್ರ ಸಂಬಂಧಿಸಿದ್ದಾಗಿದೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ ಈ ಎಫ್ ಒನ್ ಎಫ್ ಟೂಗಳಿಗೆ ಈ ಎಲ್ಗೆ ಎಚ್ಗೆ ಬೆಲೆ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡೋಣ. ಫಸ್ಟು ಎಫ್ ಒನ್ ಎಫ್ ಜೀರೋ ಆಮೇಲೆ ಎಫ್ ಟು ಮೂರನ್ನು ಕಂಡುಹಿಡಿಯೋದಕ್ಕೆ ನಾವು ನೇರವಾಗಿ ನಮ್ಮ ಮಾರ್ಕ್ ಮಾಡಿಕೊಂಡಿರುವಂತಹ ಆವೃತ್ತಿ ಹೋಗೋಣ. ಮಾರ್ಕ್ ಮಾಡಿಕೊಂಡಿರುವಂಥ ಆವೃತ್ತಿ ಇಲ್ಲಿದೆ, ಇದನ್ನು ಹೇಗೆ ಜ್ಞಾಪ ಮಾಡಿದ್ವಿ ಮಾರ್ಕು ಅನ್ನೋದು ಕೂಡ ನಿಮಗೆ ಜ್ಞಾಪಕ ಇದೆ. ಈ ಕುಟುಂಬದ ಸಂಖ್ಯೆ ಅಂದರೆ ಇಲ್ಲಿ ಕೊಟ್ಟಿರುವಂಥ ಆವೃತ್ತಿಯಲ್ಲಿ ದೊಡ್ಡ ಆವೃತ್ತಿ ಯಾವುದು ಅಂತ ನೋಡಿ ಅದನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇದು ಈಗ ನಾವು ಎಫ್ ಒನ್ ಎಫ್ ಟು ಹುಡುಕಬೇಕಲ್ವಾ. ನೀವೇನು ಮಾಡಿ ಅಂದರೆ ಈ ಮಧ್ಯದಲ್ಲಿರೋದನ್ನು ಎಫ್ ಒನ್ ಅಂತ ಕರೀರಿ, ಆವಾಗ ಮೇಲಿಂದ ಎಫ್ ಜೀರೋ ಆಗುತ್ತೆ, ಕೆಳಗಿಂದ ಎಫ್ ಟು ಆಗುತ್ತೆ. ನೋಡಿ ಎಫ್ ಜೀರೋ ಎಫ್ ಒನ್ ಎಫ್ ಟು ಅಂದರೆ ನಾವು ಬಹುಲಕ ಇರುವಂತಹ ಆವೃತ್ತಿಯ ಮೊದಲನೆಯ ಆವೃತ್ತಿ ಸಂಖ್ಯೆ ಆಮೇಲೆ ನಂತರದ ಆವೃತ್ತಿ ಸಂಖ್ಯೆ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದ್ವಿ ಅಂದರೆ ಅದ್ರ ಬದಲು ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಎಫ್ ಒನ್ ಅನ್ನೋಣ, ಹಿಂದಿಂದನ ಎಫ್ ಜೀರೋ ಅನ್ನೋಣ, ಮುಂದಿಂದನ ಎಫ್ ಟು ಅನ್ನೋಣ. ಆಗೋಯ್ತು, ಎಫ್ ಜೀರೋ ಎಫ್ ಒನ್ ಎಫ್ ಟು ಮೂರು ಬೆಲೆಗಳು ನಮಗೆ ಸಿಕ್ಕವು. ಈಗ ಲೋವರ್ ಲಿಮಿಟ್ ಈ ಎಲ್ಲನ್ನು ಎಲ್ಲಿ ಹುಡುಕಬೇಕು ಅಂದಾಗ ಯಾವ ಆವೃತ್ತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದೇ ಆವೃತ್ತಿಯಲ್ಲಿರುವಂತಹ ವರ್ಗಾಂತರದ ಲೋವರ್ ಲಿಮಿಟ್ ಇಲ್ಲಿ ಎರಡಿದ್ದಾವೆ, ಮೂರು ಐದು, ಇದನ್ನು ನಾವು ಹೈಯರ್ ಲಿಮಿಟ್ ಅಂತ ಕರಿತೀವಿ, ಇದನ್ನು ಲೋವರ್ ಲಿಮಿಟ್ ಅಂತ ಕರಿತೀವಿ. ಸೊ ಆದ್ದರಿಂದ ಎಲ್ನ ಬೆಲೆ ಇಲ್ಲಿ ನಮಗೆ ಮೂರು ಸಿಗುತ್ತೆ. ಸೊ ಇವಾಗ ನಿಧಾನಕ್ಕೆ ಬರೆದು ಬಿಡೋಣ, ಮೂರು ಪ್ಲಸ್ ಬ್ರ್ಯಾಕೆಟಲ್ಲಿ ಆಮೇಲೆ ಎಚ್ ಒಂದು ಈಗಲೇ ಬರ್ಕೊಂಬಿಡೋಣ. ಎಚ್ ಅಂದರೆ ಸೈಜ್, ಯಾರ ಸೈಜ್ ತೊಗೊಳ್ತೀವಿ, ಈ ಕುಟುಂಬದ ಗಾತ್ರ ಅಂದರೆ ಯಾವುದನ್ನು ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವೋ ಆ ಕ್ಲಾಸ್ ವರ್ಗಾಂತರದ ಗಾತ್ರ ಇದನ್ನು ನಾವು ಗಾತ್ರ ಅಂತ ತಗೋಬೇಕು. ಮೂರರಲ್ಲಿ ಒಂದು ಕಳೀಬೇಕು, ಮೂರರಲ್ಲಿ ಒಂದು ಕಳೆದ್ವಿ ಅಂದರೆ ಎರಡು ಉಳಿತದೆ, ಇದನ್ನು ಗಾತ್ರ ಅಂತ ಕರೀತಾರೆ. ಆ ಎರಡನ್ನು ಇಲ್ಲಿ ಬರ್ಕೋತೀನಿ. ಓಕೆ, ಇವಾಗ ಬೆಲೆ ತುಂಬ್ತೀನಿ. ಎಫ್ ಒನ್ ಅಂದರೆ ಈ ಚಾರ್ಟನ್ನು ನೋಡ್ಬಿಟ್ಟು ನೀವು ಹೇಳ್ಬೋದು, ಎಫ್ ಒನ್ ಅಂದರೆ
ಎಂಟು ಮೈನಸ್ ಎಫ್ ಜೀರೋ ಅಂದರೆ ಏಳು, ಮೇಲೆ ಎಂಟು ಮೈನಸ್ ಏಳಾಯಿತು. ಕೆಳಗಡೆ ನಾವು ಮೊದಲು ಎರಡು ಆ್ಯಸ್ ಯೂಶ್ವಲ್ ಬರ್ಕೊಂಬಿಡೋಣ, ಎರಡು ಬರ್ಕೊಂಡು ಆದಮೇಲೆ ಎಫ್ ಒನಿಗೆ ಬೆಲೆ ತುಂಬೋಣ. ಓಕೆ, ಎರಡನ್ನು ಹಾಗೆ ಬರೆದೆ, ಎಫ್ ಒನ್ ಎಂಟು, ಈಗ ಆಲ್ರೆಡಿ ಈಗ ಗೊತ್ತಿದೆಯಲ್ವಾ, ನಾವು ರೆಫರ್ ಮಾಡಿ ಬರಿತಾ ಇದ್ದೀವಿ ಅಷ್ಟೇ. ಮೈನಸ್ ಎಫ್ ಜೀರೋ ಅಂದರೆ ಏಳು, ಮೈನಸ್ ಎಫ್ ಟು ಅಂದರೆ ಎರಡು, ಎಸ್ ಈಜ್ ಈಕ್ವಲ್ ಟು ಮೂರು ಪ್ಲಸ್ ಎಂಟರಲ್ಲಿ ಏಳು ಹೋದರೆ ಒಂದು, ಎರಡು ಎಂಟಲಿ ಹದಿನಾರು, ಮೈನಸ್ ಎರಡು ಮೈನಸ್ ಏಳು ಅಂದರೆ ಮೈನಸ್ ಒಂಬತ್ತು. ಎರಡನ್ನು ಹಾಗೆ ಬರ್ಕೊಳ್ಳೋಣ, ಮೂರು ಪ್ಲಸ್ ಒನ್ ಡಿವೈಡೆಡ್ ಬೈ ಹದಿನಾರಾಗ ಒಂಬತ್ತು ಹೋದರೆ ಏಳು ಉಳಿತದೆ, ಎರಡು ಹಾಗೆ ಬರ್ದೆ. ಈ ಎರಡನ್ನು ಇವಾಗ ಒಂದ್ರ ಜೊತೆ ಗುಣಿಸ್ಬಿಡಿ, ಗುಣಿಸಿದ್ರೆ ಮೂರು ಪ್ಲಸ್ ಟೂ ಡಿವೈಡೆಡ್ ಬೈ ಸೆವೆನ್ ಆಗುತ್ತೆ. ನೀವು ಎರಡನ್ನು ಏಳರಿಂದ ಭಾಗಿಸ್ಬೇಕು, ಹಾಗೆ ಭಾಗಿಸಿದಾಗ ನಿಮಗೆ ಪಾಯಿಂಟ್ ಟೂ ಏಟ್ ಫೈ ಅಂತ ಬೆಲೆ ಸಿಗುತ್ತೆ. ಈ ಟೂ ಏಟ್ ಫೈಯನ್ನು ನಾವು ಮೂರಕ್ಕೆ ಕೂಡಿಸ್ಬೇಕು, ಕೂಡಿಸಿದ್ರೆ ತ್ರೀ ಪಾಯಿಂಟ್ ಟೂ ಏಟ್ ಫೈ ಅಂತ ನಮ್ಮ ಬೆಲೆ ಸಿಗುತ್ತೆ. ಈ ತ್ರೀ ಪಾಯಿಂಟ್ ಟೂ ಏಟ್ ಫೈ ಏನಿದೆಯಲ್ಲ, ಇದು ನಮ್ಮ ಬಹುಲಕ ಅಂತ ಅನಿಸ್ಕೊಳ್ತದೆ, ಇದೇ ನಮ್ಮ ಉತ್ತರ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿಯು ಮೂರು ನಿಮಿಷದ ನೂರು ಅವಧಿಗಳಲ್ಲಿ ಒಂದು ರಸ್ತೆಯಲ್ಲಿನ ಒಂದು ಸ್ಥಳದಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತಾಂಶವನ್ನು ನಮಗೆ ಕೊಟ್ಟಿದ್ದಾರೆ, ಬಹುಲಕವನ್ನು ಕಂಡುಹಿಡಿಬೇಕು. ಓಕೆ, ಕಾರುಗಳ ಸಂಖ್ಯೆ ಆವೃತ್ತಿಯನ್ನು ಬರೆದಿದ್ದೀನಿ. ಇದರಲ್ಲಿ ಅತ್ಯಂತ ದೊಡ್ಡ ಆವೃತ್ತಿ ಇಪ್ಪತ್ತು, ಅದನ್ನು ಗುರುತು ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಕ್ಲಾಸ್ ಇಂಟರ್ವಲ್ ಅಂದರೆ ವರ್ಗಾಂತರವನ್ನು ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನಲವತ್ತರಿಂದ ಐವತ್ತು ನಮಗೆ ಈ ಹೆಚ್ಚಿನ ಆವೃತ್ತಿ ಇರುವಂತಹ ಲೈನ್ನಲ್ಲಿ ಬರುವಂತಹ ಒಂದು ವರ್ಗಾಂತರ. ಸೊ ನಲವತ್ತರಿಂದ ಐವತ್ತು ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ನಮಗೆ ಹೆಂಗೂ ಗೊತ್ತಾಗಿದೆ ಹೇಗೆ ಎಫ್ ಒನ್ ಎಫ್ ಟು ಎಲ್ಲ ಮಾರ್ಕ್ ಮಾಡಬೇಕು ಅಂತ ಮಾಡ್ಕೊಂಬಿಡೋಣ. ಸೊ ಇದನ್ನು ಎಫ್ ಒನ್ ಅನ್ನೋಣ, ಇದ್ರ ಮೇಲಿರೋದನ್ನು ಎಫ್ ಜೀರೋ ಎಫ್ ಟು, ಎಫ್ ಜೀರೋ ಎಫ್ ಒನ್ ಎಫ್ ಟು ಗುರುತು ಮಾಡ್ಕೊಂಡ್ವಿ. ಈಗ ನಲವತ್ತನ್ನು ನಾವು ಲೋಯರ್ ಲಿಮಿಟ್ ಅಂತೀವಿ, ಕೆಳ ಮಿತಿ, ಐವತ್ತನ್ನು ಮೇಲ್ಮಿತಿ ಅಂತೀವಿ. ಒಂದು ಎಲ್ ಒಂದು ಎಚ್. ಸೊ ಎಲ್ಲನ್ನು ಕೂಡ ನಾವು ಬೇಕು ಗುರುತು ಮಾಡ್ಕೊಳ್ಳೋಣ, ಎಲ್ ಗುರುತಾಯಿತು. ಇನ್ನು ಒಂದೇ ಒಂದುಳಿತು ವರ್ಗಾಂತರದ ಗಾತ್ರ. ಈ ಗಾತ್ರ ಅಂದರೆ ಹತ್ತರಲ್ಲಿ ಸೊನ್ನೆಯನ್ನು ಕಳೀರಿ ನಮಗೆ ಹತ್ತು ಸಿಗುತ್ತೆ. ಸೊ ಗಾತ್ರ ಎಷ್ಟು ಬಂತು, ಹತ್ತು ಬಂತು. ಫೈನ್, ಎಲ್ಲ ಬೆಲೆಗಳು ಸಿಕ್ಕಂಗಾಯಿತು, ನೇರವಾಗಿ ಸೂತ್ರದಲ್ಲಿ ಬೆಲೆ ತುಂಬೋಣ. ಈ ಸೂತ್ರದಲ್ಲಿ ಬೆಲೆ ತುಂಬೋದಕ್ಕೆ ನಾವು ಬಹುಲಕ ಅಥವಾ ರೂಢಿ ಬೆಲೆ ಅಂತ ಬರ್ಕೋತೀನಿ. ಬಹುಲಕ ಅಥವಾ ರೂಢಿ ಬೆಲೆ ಈಜ್ ಈಕ್ವಲ್ ಟು ಎಲ್ ಪ್ಲಸ್ ಒಂದು ಬ್ರ್ಯಾಕೆಟ್ ಈ ರೀತಿಯಾದಂಥದ್ದು ಜೊತೆಗೆ ಎಚ್ ಅಥವಾ ಸಿ. ಓಕೆ, ಎಲ್ ಅಂದರೆ ಲೋಯರ್ ಲಿಮಿಟ್ ನಲವತ್ತಿದೆ, ಪ್ಲಸ್ ಇಲ್ಲಿ ಬೆಲೆಯನ್ನು ತುಂಬಲಿಲ್ಲ ನಾನು, ಭಿನ್ನರಾಶಿ ಪಾರ್ಟಿಷನ್, ಮೇಲೆ ಬಂದುಬಿಟ್ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಅಂದರೆ ಹತ್ತು, ಕೆಳಗಡೆ ಟೂ ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು, ಒನ್ ನಾಟ್ ಟು ಆ್ಯಂಬ್ಯುಲೆನ್ಸ್ ನಂಬರ್. ಫೈನ್, ಓಕೆ, ಇವಾಗ ಅದೇ ರೀತಿ ಬೆಲೆ ತುಂಬ್ತೀನಿ. ಎಫ್ ಒನ್ ಅಂದರೆ ಇಪ್ಪತ್ತು, ಎಫ್ ಜೀರೋ ಅಂದರೆ ಹನ್ನೆರಡು, ಇಲ್ಲಿ ನೋಡ್ಕೊಂಡು ತುಂಬ್ತೀನಿ, ಡಿವೈಡೆಡ್ ಬೈ ಟೂ. ಎಫ್ ಒನ್ ಅಂದರೆ ಇಪ್ಪತ್ತು ಮೈನಸ್ ಎಫ್ ಜೀರೋ ಅಂದರೆ ಹನ್ನೆರಡು, ಇಲ್ಲಿದೆ ನೋಡಿ ಹನ್ನೆರಡು. ನೆಕ್ಸ್ಟ್ ಮೈನಸ್ ಎಫ್ ಟೂ ಅಂದರೆ ಹನ್ನೊಂದು, ಎಚ್ ಅಂದರೆ ಹತ್ತು. ಎಲ್ಲ ಬೆಲೆ ತುಂಬಿದ್ವಿ, ಇವಾಗ ಜಸ್ಟ್ ಸಿಂಪ್ಲಿಫಿಕೇಶನ್. ನಲವತ್ತು ಪ್ಲಸ್ ಇಪ್ಪತ್ತರಲ್ಲಿ ನಾವು ಹನ್ನೆರಡನ್ನು ಕಳೆದ್ರೆ ನಮಗೆ ಎಂಟು ಸಿಗ್ತದೆ. ಕೆಳಗಡೆ ಇಪ್ಪತ್ತೆರಡಲಿ ನಲವತ್ತು ಮೈನಸ್ ಹನ್ನೆರಡು ಹನ್ನೊಂದು, ಎರಡು ಮೈನಸ್ ಇರೋದ್ರಿಂದ ಅವನ್ನ ಕೂಡ್ತೀವಿ. ಹನ್ನೆರಡರಲ್ಲಿ ಹನ್ನೊಂದನ್ನು ಕೂಡಿದ್ರೆ ನಮಗೆ ಇಪ್ಪತ್ತ್ಮೂರು ಬರುತ್ತೆ. ಸದ್ಯಕ್ಕೆ ಹತ್ತನ್ನು ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ನಲವತ್ತು ಪ್ಲಸ್ ಎಂಟು, ನಲವತ್ತರಲ್ಲಿ ಇಪ್ಪತ್ತ್ಮೂರನ್ನು ಕಳೆದ್ರೆ
17 ಬರುತ್ತೆ, ಹಾಗೆ ಬರದೆ 10 ಕೂಡ ಹಾಗೆ ಬರದೆ. ಓಕೆ, ಇವಾಗ 40 ಮತ್ತೆ ಹಾಗೆ ಬರದೆ 8 ನಾವು 17 ಭಾಗಿಸ್ಬೇಕಾಗತ್ತೆ. ಭಾಗಿಸಿದ್ರೆ ನಮಗೆ 0.47 ಬರುತ್ತೆ. ನೀವು ಭಾಗಿಸಿ ನೋಡಿ, ಜೊತೆಗೆ ನಾವು 10 ಅದನ್ನು ಗುಣಿಸ್ಬೇಕಾಗತ್ತೆ. ಗುಣಿಸಿದ್ರೆ 40+0.47 ಅನ್ನು 10 ಗುಣಿಸಿದ್ರೆ 4.7 ಬರುತ್ತೆ. ಓಕೆ, ಮುಂದಿನ ಹಂತದಲ್ಲಿ 40 4.7 ಕೂಡಿಸ್ಬೇಕು. 40 ಫುಲ್ ನಂಬರಲ್ಲಿ ಫುಲ್ ನಂಬರ್ ಕೂಡಿಸೋಣ, ಅಂದರೆ ಪೂರ್ಣಾಂಕದಲ್ಲಿ ಪೂರ್ಣಾಂಕವನ್ನು ಕೂಡಿಸೋಣ. 40 4 ಕೂಡಿಸಿದ್ರೆ 44.7. ಸೊ 44.7 ಅನ್ನುವಂಥದ್ದೇ ನಮ್ಮ ಬಹುಲಕ ಅಥವಾ ರೂಢಿ ಬೆಲೆ. ಇದೇ ನಮ್ಮ ಉತ್ತರ. ಸ್ನೇಹಿತರೆ, ಅತ್ಯಂತ ಸುಲಭವಾದಂಥ ಲೆಕ್ಕ, ಕೇವಲ ಒಂದು ಪುಟಾಣಿ ಸೂತ್ರದಲ್ಲಿ ಬೆಲೆ ತುಂಬಿ ಸರಳ ರೂಪಕ್ಕೆ ತರೋದಷ್ಟೇ ಆಗಿದೆ. ನಾನು ನಿಮಗೆ 2 ಲೆಕ್ಕಗಳನ್ನು ವಿವರವಾಗಿ ಮಾಡಿ ತೋರಿಸಿದ್ದೀನಿ. ಈ 2 ಲೆಕ್ಕಗಳನ್ನು ಬಿಟ್ಟರೆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ ಇನ್ನೊಂದು 2-3 ಲೆಕ್ಕಗಳಿದ್ದಾವೆ. ಅವುಗಳನ್ನು ನಾನು ವರ್ಕ್ಶೀಟಲ್ಲಿ ಮಾಡಿ ಈ ವಿಡಿಯೋ ಕೆಳಗಡೆನೇ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಕಷ್ಟದ ಲೆಕ್ಕ ಅಲ್ಲ. 3 ಅಂಕಗಳನ್ನು ಗಳಿಸೋದಕ್ಕೆ ಇದು ಅತ್ಯಂತ ಸುಲಭವಾದಂತಹ ಲೆಕ್ಕ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಥಮ್ಸ್ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.